ತಗೋ ಪದ್ಮಕ್ಕ, ನಿನ್ ಯಜಮಾನ ಕೊಟ್ ಕಳಿಸ್ದ, ನಾನೇ ಈಗ ಅವ್ನಿಗೆ ಅಸ್ಟೆಂಟ್. ಏನೋ ತರ್ಲೆ. ಅಕ್ಕ ಆ ಡ್ರೈವರ್ ಮನೆ ಕಣ್ಣು ಇಟ್ಬಿಟ್ಟಕ್ಕ, ನನೀಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ, ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿ ನಿನ್ ಗಂಡ? ಅವರೂರಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ ಬಿಡಿಸ್ಕೊಂಡು ಹೋಗಿ ಹೇಳು. ಸರ್, ಆ ಕಾಳಂಬನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾಕೆ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್, ನೀನೇ ತ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರು ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದಿರಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನು ಇಲ್ಲೇ ಬರ್ತೀನಿ. ಮೇಡಮ್ ಕೂತ್ಕೊಳ್ಳಿ. ಮೇಡಮ್ ಇವ್ರೆ ಎಲ್ಲ ನಿನ್ ಗಂಡ ಇವ್ರೆ ನನ್ ಗಂಡ. ಮಾಮ ಇವ್ನ ಎಷ್ಟ್ ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನ್ ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನ್ ಇದ್ದೀನಲ್ಲ. ನನ್ನೇ ಕಂಪ್ಲೇಂಟ್ ಕೊಡ್ತೀಯ? ಈಗ ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಯಾವನ ಬುಡಾರಿ ದುಡ್ಡಿಸ್ಕೊಂಡು ಗ್ಯಾಸ್ ಸಿಲಿಂಡರ್ ಹಾಕಿ ಅಂತ ಕಷ್ಟ ನಮಗ. ಬಡವ ನಿಮ್ ಮೇಲೆ ಕಂಪ್ಲೇಂಟ್ ಕೂಡ ಬಂದಿದ್ದಲ್ಲ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ. ಮೊದ್ಲು ಆ ಮಗನ್ ತಂದು ಒಪ್ಪಿಸ್ಬಿಡಿ, ಇಲ್ಲಾಂದ್ರೆ ಕೇಸ್ ಬೇರೆ ರೂಟ್ ಹೋಗ್ಬಿಡುತ್ತೆ. ಓಕೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ದಯವಿಟ್ಟು ಕೂಗೋದು ನಿಲ್ಸಿ ಪ್ಲೀಸ್. ನಿಮ್ಮಲ್ಲಿ ಮುಖ್ಯವಾದವ್ರು ಯಾರು? ಒಳಗ್ ಬನ್ನಿ ಮಾತಾಡೋಣ. ಸರ್, ಇಲ್ಲಿ ಲಾಕಪ್ ಡೆತ್ ಸತ್ತಿರೋದು ಒಬ್ಬ ಆಟೋ ಡ್ರೈವರ್. ಇಲ್ಲಿ ಸೇರೋ ನಾವೆಲ್ಲರೂ ಆಟೋ ಡ್ರೈವರ್ಸೆ, ಇಲ್ಲೆಲ್ಲರೂ ಮುಖ್ಯವಾದವರೇ. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಳಗೆ ಹೊರಗೆ ಬೇಕಾಗಿಲ್ಲ ಸರ್. ನೀವೇನ್ ತೀರ್ಮಾನ ಮಾಡ್ತಿರೋ ಇಲ್ಲೆಲ್ಲರೂ ಮುಂದಿನ ತೀರ್ಮಾನ ಮಾಡಿ. ತಪ್ಪು ಮಾಡ್ರೆ ಇವನ್ಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ?
ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಈ ಹೆಂಗ್ಸಿಗೆ ಏನ್ ಪರಿಹಾರ ಕೊಡ್ತೀರಾ ಅಂತ ಎಲ್ಲರ ಮುಂದೆ ಈಗಲೇ ಹೇಳ್ಬೇಕು ಸರ್. ಸರ್ ಅದು ನೋ ಶಟ್ ಅಪ್, ನಿಮ್ ರೆಕಾರ್ಡ್ಸ್ ಎಲ್ಲ ರೆಫರ್ ಮಾಡಿ ಬಂದಿದ್ದೀನಿ, ಈ ಕ್ಷಣನೇ ನಿನ್ನ ಸಸ್ಪೆಂಡ್ ಮಾಡಿದೀನಿ. ಸರ್ ನೋಡಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈಗ ಈ ಬಾಡಿನ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಈಕೆಗೆ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಸಿಗೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮುಂದೆ ನಡಿಬೇಕಾದ ಕಾರ್ಯಕ್ಕೆ ಪದ್ಮಕ್ಕ ಸಹಾಯ ಮಾಡಕ್ ಯಾರು ಇಲ್ಲ, ನಾವುಗಳೇ ಸಹಾಯ ಮಾಡಬೇಕು. ನಮ್ಮೆಲ್ಲರೂ ಒಂದಿನ ಸಂಪಾದನೆ ಅವ್ರಿಗೆ ಕೊಡ್ಬೇಕು, ಹೇಳ್ತೀರಾ? ಹಾಲು ಕಾಕಿ ಬಟ್ಟೆ ಹಾಕಿರೋದ್ರಿಂದ ನಿನ್ನ ಕಾಕಿ ಬಟ್ಟೆಗೆ ಮರ್ಯಾದೆ ಕೊಟ್ಟು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದೆ. ನನಗೇನು ಮಾಡ ನನ್ನೇನು ತಪ್ಪಿಲ್ಲ, ಎಲ್ಲ ಮಾಯಾ ಮೇಡಮ್ ಹೇಳ್ದಂಗೆ ಕೇಳಿದೆ. ಅವರೇ ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ, ಒಂದ್ ಹೆಣ್ಣಿನ ವಿಧವೆ ಮಾಡಿ, ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಪೋಸ್ಟ್ ಬರ್ಲು ಕೂತಿದ್ಯಾ? ನಿಂತು ಮನಸ್ಸಲ್ಲ ಕಡೆ ತುಕ್ಕು ತುಕ್ಕಿಡ್ದ ಕಬ್ಬ. ಆ ಬೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿತ್ತು ನಿನಗೆ. ಯಾರೋ ಅಬ್ಬೆಪಾದೆ ಟಿಕೆಟ್ ತಗೊಂಡು ನಿನ್ನನ್ನು ಬರ್ಕಸ್ಬಿಟ್ಟ. ನಾನಾಗ್ಲೇ ಸ್ಕೆಚ್ ಹಾಕಿದ್ದೀನೋ, ನಿನ್ನ ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಟ್ರ ನಾನಲ್ಲ ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವು ಕಾರಣ ಅದೆಲ್ಲ ನೀನು. ನಿಜವಾದ ರೇಪ್ ಅನ್ನೋದ್ ಹೇಗಿರುತ್ತೆ ಅಂತ ಈಗ ನಾನ್ ನಿನಗ್ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಗೊತ್ತಾಯ್ತೇನೆ ಗಂಡು ಗಂಡಿಗೆ ಏನ್ ವ್ಯತ್ಯಾಸ ಅಂತ. ಚಿಟ್ಕೆ ಚಿಟ್ಕೆ ಹೊಡೆದ್ರೆ ನಿನ್ ಲೈಫ್ ನ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಅನ್ಬಿಟ್ಟು ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ನಾಯಕಿಲ್ದಿರೋಂತ ರಾಕ್ಷಸಿ ನೀನು. ಇದೇ ಕೊನೆ, ಇನ್ನೊಂದ್ ಸತಿ ಆದ್ರ ಬಡಬಗರ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ. ಬ್ಯಾಂಡಿಟ್ ಬ್ಯಾಂಡಿಟ್ ಕ್ವೀನ್ ತರ ರೋಡ್ ರೋಡ್ ಮೆರವಣಿಗೆ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಈ ಹೊಟ್ಟೆ ನರಸಿಂಹಯ್ಯನು 73,000 ಔಟ್ ಸ್ಟ್ಯಾಂಡಿಂಗ್ ಹೇಳಿದ್ರೆ ಪಟಾಕಿ ಅಂಗಡಿಕ್ಕಿದ ಸಮಯ ಲಾಸ್ ಆಗ್ಬಿಡ್ತು ಅಂತವನೆ. ನನ್ ಮಗನ್ ಮನೆ ಮೇಲೆ ಬಾಂಬ್ ಹಾಕ್ಬಿಡು, ಸುಟ್ಟೋಗ್ಲಿ ಅವನುವೆ. ಬೇಕ್ರಿ ರುದ್ರೇಶ್ನು 54,000 ಬರ್ಬೇಕು. ಎಂಟ್ರ ಮಕ್ಕಳ ತೋರ್ಸ್ಬಿಟ್ಟು ಗುಳುಗಳು ಹೇಳ್ಕೊತಾನೆ. ರೋಪ್ಗಳು ಹಾಕಿದ್ರೆ ಎಲ್ರು ವಿಸಾ ಕೊಡು ಸತೋಚಿವ್ ಅಂತಾನೆ. ಅವನು ಅವನ ಮಕ್ಕಳ ವಿಷಯ ಕೊಡಿಲಿ, ಏನ್ರ ನೇಕೊಂಡ್ಬನ್ನಿ. ವ್ಯಾಪಾರ ದೇವೈನು ಎಷ್ಟು ಮಂತು? 170,000. ನನ್ನ ಮಗ ಕೇಳಕ್ಕೆ ಬರೀ ಕಷ್ಟಗಳು ಹೇಳ್ಕೊತಾನ. ಹೌ ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಬಾಯಿಗೆ ನನ್ ಯಾವನು ಶೇಖರನ್ ಕಡೆ ನಕೋ. ಏನ್ ಮಾಡ್ದವನೆ? ಆಟ ಪತ್ರ ಮಡಿಗೆ ಕೇಳಿದ ಕಡೆಗೆಲ್ಲ ಸೈನ್ ಹಾಕವನೆ. ಮೊದ್ಲು ಆಟೋ ಸೀಜ್ ಮಾಡ್ರಿ. ಆಯ್ತಕ್ಕ. ಏ ಆಟೋ ನಂಬರ್ K02A777. ಆಟೋ ನಂಬರ್ ಇನ್ನೊಂದ್ಸಲ ಹೇಳು. K02A777.